ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗೆ ಕಾಣ್ತಿರೋ ರೆಡ್ ಕಲರ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಎಲ್ಲ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ. ಎಲ್ಲರಿಗೂ ನಮಸ್ಕಾರ, ಗ್ಯಾಪ್ ಸೆಟ್ ಫೋಟೋಗೆ ಸ್ವಾಗತ. ಇಂಟರ್ನೆಟ್ಟಲ್ಲಿರುವಂತಹ ಎಷ್ಟೊಂದು ವೆಬ್ಸೈಟ್ಗಳು ನಮಗೆ ಗೊತ್ತಿರೋದಿಲ್ಲ, ಅದರಲ್ಲಿ ಎಷ್ಟೊಂದು ಯೂಸ್ಫುಲ್ ಇದ್ರೆ ಇನ್ನಷ್ಟೊಂದು ಯೂಸ್ಲೆಸ್ ಇರುತ್ತೆ. ಹೀಗಾಗಿ ನಾವು ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಯೂಸ್ಫುಲ್ ವೆಬ್ಸೈಟ್ಸ್ನ ನೋಡೋಣ. ಹೀಗಾಗಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋದಾದರೆ, ಮೊದಲನೇದಾಗಿ ಡೇಟ್ ಆ್ಯಂಡ್ ಟೈಮ್ ಡಾಟ್ ಕಾಮ್. ಈ ವೆಬ್ಸೈಟ್ನಲ್ಲಿ ನೀವು ಯಾವುದಾದ್ರೂ ಎರಡು ಡೇಟ್ಸ್ನ ನಡುವೆ ಇರುವಂತಹ ಗ್ಯಾಪ್ನ ತಿಳ್ಕೊಬೋದು. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಡೇಟ್ ಟು ಡೇಟ್ ಕ್ಯಾಲ್ಕುಲೇಟರ್ ಅಂತ ಕೊಟ್ಟು ನೋಡ್ತೀನಿ. ಇಲ್ಲಿ ಸ್ಟಾರ್ಟಿಂಗ್ ಡೇಟಲ್ಲಿ ನಾನು ಬರ್ತ್ ಡೇಟ್ ಕೊಡ್ತೀನಿ, ಎಂಡಿಂಗ್ ಡೇಟು ಇವತ್ತಿನ ಡೇಟ್ ಕೊಡ್ತೀನಿ. ಮತ್ತು ಕ್ಯಾಲ್ಕುಲೇಟ್ ಡ್ಯೂರೇಷನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ತೋರಿಸುತ್ತೆ. ಇದರಲ್ಲಿ ತೋರಿಸೋ ಪ್ರಕಾರ ಇಲ್ಲಿಯವರೆಗೂ 7278 ಡೇಸ್ ಆಗಿದೆ. ಇದೇ ಅಲ್ಲದೆ ನಿಮಗೆ ಇನ್ನೂ ಭಾಳಷ್ಟು ಇನ್ಫಾರ್ಮೇಷನ್ನ ತೋರಿಸುತ್ತೆ. ಎರಡನೇದಾಗಿ ಸ್ಟ್ರಿಪ್ ಕ್ರಿಯೇಟರ್ ಡಾಟ್ ಕಾಮ್. ಈ ವೆಬ್ಸೈಟ್ನಲ್ಲಿ ನೀವು ನಿಮ್ಮದೇ ಆದಂತಹ ಓನ್ ಕಾಮಿಕ್ನ ಕ್ರಿಯೇಟ್ ಮಾಡ್ಬೋದು. ಹೇಗೆ ಅಂತ ನಾನಿಲ್ಲಿ ತೋರಿಸ್ತೇನೆ. ಇಲ್ಲಿ ಲೆಫ್ಟ್ ಕ್ಯಾರೆಕ್ಟರ್, ರೈಟ್ ಕ್ಯಾರೆಕ್ಟರ್ ಮತ್ತು ಬ್ಯಾಕ್ಗ್ರೌಂಡ್ ಅಂತ ಆಪ್ಷನ್ಸ್ ಇರುತ್ತೆ. ನಾವು ಅದನ್ನು ಸೆಲೆಕ್ಟ್ ಮಾಡಿದ್ರೆ ಅದರಲ್ಲಿರೋ ಕ್ಯಾರೆಕ್ಟರ್ಸ್ ಚೇಂಜ್ ಆಗುತ್ತೆ ಮತ್ತು ಡೈಲಾಗ್ ಅಥವಾ ಥಾಟ್ ಅಂತ ಟೈಪ್ ಮಾಡ್ಬೋದು. ಇದನ್ನೇ ನೀವು ಕ್ಲೋನ್ ಪ್ಯಾನಲ್ ಅಂತ ಕೊಟ್ಟರೆ ಬಾಕಿ ಎರಡು ಪಿಕ್ಚರ್ ಕೂಡ ಸೇಮ್ ಇದೇ ಥರ ಆಗುತ್ತೆ. ಬೇಕಾದರೆ ನೀವು ಆ ಸ್ಟೋರಿನ ಕಂಟಿನ್ಯೂ ಕೂಡ ಮಾಡ್ಬೋದು. ಈ ರೀತಿ ನಿಮ್ಮದೇ ಆದಂತಹ ಒಂದು ಓನ್ ಕಾಮಿಕ್ನ ಕ್ರಿಯೇಟ್ ಮಾಡೋಕ್ಕೆ ಈ ವೆಬ್ಸೈಟ್ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಹೀಗಾಗಿ ನಿಮಗೆ ಯಾವಾಗಾದರೂ ಬೋರ್ ಆದಾಗ ಅಥವಾ ಟೈಮ್ ಪಾಸ್ ಆಗದೆ ಇರುವಾಗ ನೀವು ಈ ವೆಬ್ಸೈಟ್ಗೆ ಒಂದ್ಸರಿ ವಿಸಿಟ್ ಮಾಡಿ. ಇನ್ನು ಮೂರನೇದಾಗಿ ವರ್ಡ್ ಫ್ರೀಕ್ವೆನ್ಸಿ ಕೌಂಟರ್. ಇದು ಹೇಗೆ ಬಳಸ್ತಾರೆ ಅಂದರೆ, ಈ ವೆಬ್ಸೈಟ್ನಲ್ಲಿ ನೀವು ಯಾರಿಗಾದರೂ ಒಂದು ಲೆಟರ್ ಅಥವಾ ಒಂದು ನೋಟ್ನ ಕಳಿಸಿರ್ತೀರ ಅಂದ್ಕೊಳ್ಳಿ, ಆದರೆ ಆ ನೋಟಲ್ಲಿ ಎಷ್ಟು ಲೆಟರ್ಸ್ ಎಷ್ಟು ಸತಿ ರಿಪೀಟ್ ಆಗಿದೆ ಅಂತ ನಿಮಗೆ ಕೌಂಟ್ ಮಾಡೋಕ್ಕಾಗಲ್ಲ. ಹೀಗಾಗಿ ಆ ಫುಲ್ ಟೆಕ್ಸ್ಟ್ನ ನೀವು ಇದರಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ನಿಮಗೆ ಅದೇ ತೋರಿಸುತ್ತೆ. ನಾನಿಲ್ಲಿ ಫಾರ್ ಎಕ್ಸಾಂಪಲ್ ಮೇಲಿರೋ ಟೆಕ್ಸ್ಟ್ನೇ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ನೀವಿಲ್ಲಿ ನೋಡೋ ಹಾಗೆ ಯುವರ್ ವರ್ಡ್ ಟೆಕ್ಸ್ಟ್ ಅವರ್ ಇನ್ ಇವೆಲ್ಲ 2 ಟೈಮ್ಸ್ ಯೂಸ್ ಆಗಿದೆ. ಹೀಗೆ ನೀವು ನಿಮ್ಮ ವರ್ಡ್ಸ್ ಎಷ್ಟು ಸತಿ ಯೂಸ್ ಆಗಿದೆ ಅಂತ ಚೆಕ್ ಮಾಡ್ಕೊಬೋದು. ಇನ್ನು ನಾಲ್ಕನೇದಾಗಿ ರಾಸ್ಟರ್ ಬ್ಯಾಟರ್ ಡಾಟ್ ನೆಟ್. ಈ ವೆಬ್ಸೈಟ್ ನಿಮಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನೀವು ಯಾವುದಾದ್ರೂ ಒಂದು ಡ್ರಾಯಿಂಗ್ನ ಮಾಡಬೇಕು ಅಂದ್ಕೊಂಡಿರ್ತೀರ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಅಥವಾ ಪೆನ್ಸಿಲಲ್ಲಿ ಸ್ಕೆಚ್ ಮಾಡಬೇಕು ಅಂದ್ಕೊಂಡಿರ್ತೀರ, ಅದನ್ನು ಕಂಪ್ಲೀಟಾಗಿ ಒಂದು ಡಾಟ್ ಮೂಲಕ ನೀವು ಅದನ್ನು ಮಾಡ್ಬೋದು ಅಂದರೆ ನಿಮಗೆ ಈ ವೆಬ್ಸೈಟ್ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಫಾರ್ ಎಕ್ಸಾಂಪಲ್, ನಾನು ಇಲ್ಲಿರುವಂತಹ ಒಂದು ಪಿಕ್ಚರ್ನ ತೊಗೊತೀನಿ, ಅದ್ರ ಪ್ರಕಾರ ನೀವು ಯಾವ ಕಲರ್ ಬೇಕು, ಯಾವ ರೀತಿ ಪೇಜಸ್ ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಕೊನೆಯದಾಗಿ ಡೌನ್ಲೋಡ್ ಮಾಡ್ಕೊಬೋದು. PDF ರೂಪದಲ್ಲಿ ಡೌನ್ಲೋಡ್ ಆದಮೇಲೆ ನಿಮಗೆ 8 ಶೀಟ್ಸಲ್ಲಿ ಇದು ಬರುತ್ತೆ.
ಇದನ್ನು ನೀವು ಪ್ರಿಂಟೌಟ್ ತಗೊಂಡು ನಂತರ ಅದರ ಪ್ರಕಾರನೇ ನೀವು ಸ್ಕೆಚ್ ಮಾಡ್ಬೋದು ಅಥವಾ ಡಾಟ್ಸ್ ಇಟ್ಕೊಂಡು ಆ ಕಂಪ್ಲೀಟ್ ಡಯಾಗ್ರಾಮ್ನ ಮಾಡ್ಬೋದು. ಇನ್ನು ಕೊನೆಯದಾಗಿ ಐದನೇದಾಗಿ ಎ ಗುಡ್ ಮೂವಿ ಟು ವಾಚ್. ಈ ವೆಬ್ಸೈಟ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನೀವು ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್ ಅಥವಾ ಬೇರೆ ಎಲ್ಲಾದರೂ ಯಾವುದಾದ್ರೂ ಒಂದು ಒಳ್ಳೆ ಮೂವಿ ನೋಡಬೇಕು ಅಂತ ಅಂದ್ಕೊಂಡಿರ್ತೀರ, ಬಟ್ ನಿಮ್ಗೆ ನೋಡೋ ಮೂವಿ ನಿಮಗೆ ಇಷ್ಟ ಆಗದೆ ಇದ್ದರೆ ನೀವು ಇಲ್ಲೊಂದು ಸಾರಿ ಚೆಕ್ ಮಾಡ್ಬೋದು. ಇದರಲ್ಲಿ ಚೆನ್ನಾಗಿರುವಂಥ ಮೂವಿನ ನಿಮ್ಮ ಮೂಡಿಗೆ ತಕ್ಕ ಹಾಗೆ ಫಿಲಮ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ನೋಡ್ಬೋದು. ಹೀಗಾಗಿ ನಿಮಗೆ ಟೈಮ್ ವೇಸ್ಟ್ ಆಗೋದಿಲ್ಲ ಮತ್ತು ಯಾವುದೋ ಚೆನ್ನಾಗಿಲ್ಲದ ಮೂವಿ ನೋಡಿದೆ ಅನ್ನೋ ಫೀಲ್ ಇರೋದಿಲ್ಲ. ಇದೇ ಇವತ್ತಿನ ಟಾಪ್ 5 ಇಂಟ್ರೆಸ್ಟಿಂಗ್ ವೆಬ್ಸೈಟ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನಿಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಒಂದಿಗೆ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್.